ಎಲ್ಲರಿಗೂ ನಮಸ್ಕಾರ. ಇಂದು 9ನೇ ತರಗತಿಯ ವಿಜ್ಞಾನದ ಪಾಠವಾದ ಪರಮಾಣುಗಳು ಮತ್ತು ಅಣುಗಳ ಬಗ್ಗೆ ಕಲಿಯೋಣ. ಇವತ್ತು ನಾವು ಕಲಿಯುವ ವಿಷಯಗಳು ರಾಸಾಯನಿಕ ಸಂಯೋಜನೆಯ ನಿಯಮಗಳಾದ ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮ. ಎರಡನೆಯದು ಪರಮಾಣು, ಪರಮಾಣುವಿನ ಗಾತ್ರ, ಧಾತುಗಳ ಸಂಕೇತಗಳು, ಪರಮಾಣು ರಾಶಿ, ಅದರ ಅಸ್ತಿತ್ವ ಇವೆಲ್ಲ. ಮೂರನೆಯದು ಅಣು, ಧಾತುಗಳ ಅಣುಗಳು, ಸಂಯುಕ್ತಗಳ ಅಣುಗಳು, ಅಯಾನುಗಳು ಇವು. ನಾಲ್ಕನೆಯದ್ದು ರಾಸಾಯನಿಕ ಸೂತ್ರಗಳು, ರಾಸಾಯನಿಕ ಸೂತ್ರಗಳನ್ನು ಬರೆಯುವ ವಿಧಾನವನ್ನು ಕಲಿಯುತ್ತೇವೆ. ಹಾಗೂ ಐದನೆಯದು ಮತ್ತು ಕೊನೆಯದಾಗಿ ಅಣುರಾಶಿ, ಘಟಕ ಸೂತ್ರ ರಾಶಿ ಮತ್ತು ಮೋಲ್ ಪರಿಕಲ್ಪನೆಯ ಬಗ್ಗೆ ಇವತ್ತು ಕಲಿಯೋಣ. ಮೊದಲನೆಯದಾಗಿ ರಾಸಾಯನಿಕ ಸಂಯೋಜನ ನಿಯಮಗಳು. ಮೊದಲನೆಯ ನಿಯಮ ರಾಶಿ ಸಂರಕ್ಷಣಾ ನಿಯಮ. ರಾಶಿ ಸಂರಕ್ಷಣಾ ನಿಯಮ ಹೇಳುವುದೇನೆಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದೂ ಸಾಧ್ಯವಿಲ್ಲ ಹಾಗೂ ನಾಶಪಡಿಸಲೂ ಸಾಧ್ಯವಿಲ್ಲ. ಎರಡನೆಯ ನಿಯಮ ಸ್ಥಿರ ಅನುಪಾತಗಳ ನಿಯಮ. ಸ್ಥಿರ ಅನುಪಾತಗಳ ನಿಯಮ ಹೇಳುವುದೇನೆಂದರೆ, ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲೇ ಇರುತ್ತವೆ. ಮುಂದೆ ಹೋಗೋದು ಮುಂಚೆ ಡಾಲ್ಟನ್ ರವರ ಪರಮಾಣು ಸಿದ್ಧಾಂತದ ಬಗ್ಗೆ ತಿಳಿಯಬೇಕು. ಡಾಲ್ಟನ್ ರ ಪರಮಾಣು ಸಿದ್ಧಾಂತದ ಪ್ರಕಾರ ಎಲ್ಲಾ ರೂಪದ ದ್ರವ್ಯ, ಅದು ಧಾತು, ಸಂಯುಕ್ತ ಅಥವಾ ಮಿಶ್ರಣವಾಗಿರಲಿ, ಅದು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಈ ಸಿದ್ಧಾಂತದ ಆಧಾರಾಂಶಗಳು ಕೆಳಗಿನಂತಿವೆ. ಎಲ್ಲಾ ದ್ರವ್ಯವು ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ. ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ. ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತರನಂತಿರುತ್ತವೆ. ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನು ಹೊಂದಿರುತ್ತವೆ. ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಉಂಟು ಮಾಡುತ್ತವೆ. ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರುತ್ತವೆ. ಈಗ ಪರಮಾಣುವಿನ ಬಗ್ಗೆ ತಿಳಿಯೋಣ. ಪರಮಾಣುಗಳು ಎಷ್ಟು ದೊಡ್ಡವು? ಪರಮಾಣುಗಳು ತೀರಾ ಚಿಕ್ಕವು. ಒಂದರ ಮೇಲೊಂದು ಪೇರಿಸಿಟ್ಟಿ ಮಿಲಿಯನ್ ಗಟ್ಟಳೆ ಪರಮಾಣುಗಳ ಪದರಗಳು ಕೇವಲ ಒಂದು ಕಾಗದದ ಹಾಳೆಯಷ್ಟು ದಪ್ಪವಿರುತ್ತವೆ. ಪರಮಾಣು ತ್ರಿಜ್ಯವನ್ನು ನ್ಯಾನೋಮೀಟರ್ಗಳಲ್ಲಿ ಅಳೆಯಲಾಗುತ್ತದೆ. ನಿರ್ದಿಷ್ಟ ಅರ್ಥದಲ್ಲಿ ಧಾತುಗಳ ಸಂಕೇತವನ್ನು ಬಳಸಿದ ಮೊದಲ ವಿಜ್ಞಾನಿಯೇ ಡಾಲ್ಟನ್. ಬೆರ್ಜಿಲಿಯಸ್ ಧಾತುಗಳ ಸಂಕೇತಗಳನ್ನು ಧಾತುಗಳ ಹೆಸರಿನ ಒಂದು ಅಥವಾ ಎರಡು ಅಕ್ಷರಗಳನ್ನು ಬಳಸಿ ಮಾಡಬಹುದು ಎಂದು ಸೂಚಿಸಿದರು. ಆರಂಭದಲ್ಲಿ ಧಾತುಗಳ ಹೆಸರುಗಳನ್ನು ಅವುಗಳು ಮೊದಲು ಬಾರಿಗೆ ದೊರಕಿದ ಸ್ಥಳದ ಹೆಸರಿನಿಂದ ಪಡೆಯಲಾಗುತ್ತಿತ್ತು. ಉದಾಹರಣೆಗೆ ತಾಮ್ರ ಅಥವಾ ಕಾಪರ್ ಸಿಪ್ರಸ್ ನಿಂದ ಬಂದಿತ್ತು. ಕೆಲವು ಹೆಸರುಗಳನ್ನು ನಿರ್ದಿಷ್ಟ ಬಣ್ಣಗಳಿಂದ ಪಡೆಯಲಾಗುತ್ತಿತ್ತು. ಉದಾಹರಣೆಗೆ ಚಿನ್ನ ಆಂಗ್ಲ ಭಾಷೆಯಲ್ಲಿ ಹಳದಿ ಎಂದು ಬಂದಿತ್ತು. ಇತ್ತೀಚಿನ ದಿನಗಳಲ್ಲಿ IUPAC ಅಥವಾ ಶುದ್ಧ ಮತ್ತು ಅನ್ವಯಿಕ ರಸಾಯನ ಶಾಸ್ತ್ರದ ಅಂತಾರಾಷ್ಟ್ರೀಯ ಸಂಸ್ಥೆ ಧಾತುಗಳ ಹೆಸರುಗಳನ್ನು ಅನುಮೋದಿಸುತ್ತದೆ. ಅನೇಕ ಧಾತುಗಳ ಸಂಕೇತಗಳನ್ನು ಅವುಗಳ ಆಂಗ್ಲ ಭಾಷೆಯ ಹೆಸರಿನ ಮೊದಲ ಒಂದು ಅಥವಾ ಎರಡು ಅಕ್ಷರದಿಂದ ಪಡೆಯಲಾಗುತ್ತದೆ. ಸಂಕೇತಗಳಲ್ಲಿ ಮೊದಲ ಅಕ್ಷರವನ್ನು ದೊಡ್ಡ ಅಕ್ಷರದಲ್ಲಿ ಮತ್ತು ಎರಡನೇ ಅಕ್ಷರವನ್ನು ಚಿಕ್ಕ ಅಕ್ಷರದಲ್ಲಿ ಬರೆಯಬೇಕು. ಉದಾಹರಣೆಗೆ ಹೈಡ್ರೋಜನ್ H, ಅಲ್ಯೂಮಿನಿಯಂ A ದೊಡ್ಡದು, L ಚಿಕ್ಕದು ಆಗಿದೆ ಹೊರತು AL ಎರಡು ದೊಡ್ಡದಲ್ಲ. ಕೊಬಾಲ್ಟ್ CO, ಸಿ ದೊಡ್ಡದು, ಓ ಸಣ್ಣದು ಆಗಿದೆ ಹೊರತು ಎರಡು ದೊಡ್ಡದಲ್ಲ. ಕೆಲವು ಧಾತುಗಳ ಸಂಕೇತಗಳನ್ನು ಧಾತುಗಳ ಆಂಗ್ಲ ಹೆಸರಿನ ಮೊದಲ ಅಕ್ಷರದೊಂದಿಗೆ ನಂತರ ಬರುವ ಅಕ್ಷರವನ್ನು ತೆಗೆದುಕೊಂಡು ಪಡೆಯಲಾಗಿದೆ. ಉದಾಹರಣೆಗೆ ಕ್ಲೋರಿನ್ CL ಮತ್ತು ಸತು ಅಥವಾ ಜಿಂಕ್ ZN ಆಗಿದೆ. ಇತರೆ ಕೆಲವು ಧಾತುಗಳ ಸಂಕೇತಗಳನ್ನು ಆ ಧಾತುಗಳ ಲ್ಯಾಟಿನ್, ಜರ್ಮನ್ ಅಥವಾ ಗ್ರೀಕ್ ಹೆಸರುಗಳಿಂದ ಪಡೆಯಲಾಗಿದೆ. ಕಬ್ಬಿಣದ ಸಂಕೇತ FE ಲ್ಯಾಟಿನ್ ಹೆಸರಾದ ಫೆರ್ರಮ್ ನಿಂದಲೂ, ಸೋಡಿಯಂ ಸಂಕೇತ NA ನೇಟ್ರಿಯಂನಿಂದಲೂ, ಪೊಟ್ಯಾಷಿಯಂನ ಸಂಕೇತ K ಕೇಲಿಯಂನಿಂದಲೂ ಪಡೆಯಲಾಗಿದೆ.
ಪರಮಾಣು ರಾಶಿ. ಡಾಲ್ಟನ್ರ ಪ್ರಕಾರ ಪ್ರತಿ ಧಾತುವು ವಿಶಿಷ್ಟ ಪರಮಾಣು ರಾಶಿಯನ್ನು ಹೊಂದಿದೆ. ರಾಸಾಯನಿಕ ಸಂಯೋಜನೆಯ ನಿಯಮಗಳ ಆಧಾರದಲ್ಲಿ ಸಾಪೇಕ್ಷ ಪರಮಾಣು ರಾಶಿಗಳನ್ನು ನಿರ್ಧರಿಸಲಾಗಿದೆ. 3 ಗ್ರಾಂ ಕಾರ್ಬನ್ 4 ಗ್ರಾಂ ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದಿ ಕಾರ್ಬನ್ ಮೊನಾಕ್ಸೈಡ್ ಕೊಡುತ್ತದೆ ಎಂದು ಪ್ರಾಯೋಗಿಕವಾಗಿ ತಿಳಿದಿದೆ. ಇದರ ಅರ್ಥ ಕಾರ್ಬನ್ ತನ್ನ ರಾಶಿಯ 4/3 ರಾಶಿಯ ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದುತ್ತದೆ. ಆದ್ದರಿಂದ ಪರಮಾಣು ರಾಶಿ ಏಕಮಾನವು 1 ಕಾರ್ಬನ್ ಪರಮಾಣುವಿನ ರಾಶಿಗೆ ಸಮವೆಂದು ಭಾವಿಸಬಹುದು. ಆಗ ಕಾರ್ಬನ್ನ ಪರಮಾಣು ರಾಶಿ 1 ಯೂನಿಟ್ ಆದಾಗ ಆಕ್ಸಿಜನ್ನ ಪರಮಾಣು ರಾಶಿ 1.33 ಯೂನಿಟ್ ಆಗುತ್ತದೆ. ಈ ಸಂಖ್ಯೆಗಳು ಪೂರ್ಣಾಂಕಗಳಿಗೆ ಸಮೀಪದಲ್ಲಿರಲು ಆಕ್ಸಿಜನ್ ಪರಮಾಣುವಿನ ರಾಶಿಯ 1/16 ಏಕಮಾನವಾಗಿ ಆಯ್ಕೆ ಮಾಡಿದರು. ಆದರೆ ಕೊನೆಗೆ 1961 ಕಾರ್ಬನ್ 12 ಐಸೋಟೋಪ್ ಅನ್ನು ಆಯ್ಕೆ ಮಾಡಿದರು. ಪರಮಾಣುಗಳು ಹೇಗೆ ಅಸ್ತಿತ್ವದಲ್ಲಿವೆ? ಬಹುತೇಕ ಧಾತುಗಳ ಪರಮಾಣುಗಳು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿಲ್ಲ. ಪರಮಾಣುಗಳು ಅಣುಗಳು ಮತ್ತು ಅಯಾನ್ಗಳನ್ನು ಉಂಟು ಮಾಡುತ್ತವೆ. ಈ ಅಣುಗಳು ಅಥವಾ ಅಯಾನುಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ಅನುಭವ ವೇದ್ಯ ದ್ರವ್ಯವನ್ನು ಮಾಡುತ್ತದೆ. ಈಗ ಅಣುಗಳ ಬಗ್ಗೆ ತಿಳಿಯೋಣ. ಅಣು ಎಂದರೇನು? ರಾಸಾಯನಿಕವಾಗಿ ಜೊತೆಗೆ ಬಂಧಿಸಲ್ಪಟ್ಟ ಅಥವಾ ಬಲಗಳಿಂದ ಬಿಗಿಯಲ್ಪಟ್ಟ 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪನ್ನು ಅಣು ಎನ್ನುತ್ತೇವೆ. ಸ್ವತಂತ್ರ ಅಸ್ತಿತ್ವವುಳ್ಳ ಮತ್ತು ವಸ್ತುವಿನ ಎಲ್ಲಾ ಗುಣಗಳನ್ನು ಪ್ರದರ್ಶಿಸುವ ಧಾತು ಅಥವಾ ಸಂಯುಕ್ತದ ಅತಿ ಚಿಕ್ಕ ಕಣವೇ ಅಣು. ಒಂದೇ ಧಾತುವಿನ ಅಥವಾ ವಿವಿಧ ಧಾತುಗಳ ಪರಮಾಣುಗಳು ಸೇರಿ ಅಣುಗಳು ಉಂಟಾಗುತ್ತವೆ. ಧಾತುಗಳ ಅಣುಗಳು. ಧಾತುವಿನ ಅಣುಗಳು ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ಆರ್ಗನ್, ಹೀಲಿಯಂ ಮೊದಲಾದ ಅನೇಕ ಧಾತುಗಳ ಅಣುಗಳು ಕೇವಲ ಒಂದೇ ಪರಮಾಣುವಿಂದ ಮಾಡಲ್ಪಟ್ಟಿವೆ. ಆದರೆ ಆಕ್ಸಿಜನ್ನ 1 ಅಣು 2 ಆಕ್ಸಿಜನ್ ಪರಮಾಣುಗಳಿಂದಾಗಿದೆ. ಇದು ದ್ವಿಪರಿಮಾಣೀಯ ಅಣು, O2 ಎಂದು ಕರೆಯುತ್ತಾರೆ. 3 ಆಕ್ಸಿಜನ್ನ ಪರಮಾಣುಗಳಿಂದಾದ ಅಣುವಾದರೆ ಓಝೋನ್ ಸಿಗುತ್ತದೆ. 1 ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಅದರ ಪರಮಾಣೀಯತೆ ಎನ್ನುವರು. ಆದ್ದರಿಂದ ಆರ್ಗನ್ನ ಪರಮಾಣೀಯತೆ 1, ಆಕ್ಸಿಜನ್ O2ವಿನ ಪರಮಾಣೀಯತೆ 2, ಓಝೋನ್ O3ನ ಪರಮಾಣೀಯತೆ 3. ಹೀಗೆ ಸಂಯುಕ್ತಗಳ ಅಣುಗಳು. ವಿಭಿನ್ನ ಧಾತುಗಳ ಪರಮಾಣುಗಳು ನಿರ್ದಿಷ್ಟ ಅನುಪಾತಗಳಲ್ಲಿ ಸೇರಿ ಸಂಯುಕ್ತಗಳ ಅಣುಗಳಾಗುತ್ತವೆ. ನೀವು ಇಲ್ಲಿ ನೋಡುವ ಹಾಗೆ ನೀರು, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಇವೆಲ್ಲವೂ ವಿವಿಧ ಪರಮಾಣುಗಳಿಂದ ಮಾಡಿರುವ ಅಣುಗಳು. ಹಾಗಾದರೆ ಅಯಾನ್ ಅಂದರೇನು? ಲೋಹ ಮತ್ತು ಅಲೋಹಗಳಿಂದ ಮಾಡಲ್ಪಟ್ಟ ಸಂಯುಕ್ತಗಳಲ್ಲಿ ವಿದ್ಯುದಾವೇಶಯುಕ್ತ ಕಣಗಳಿರುತ್ತವೆ. ಈ ವಿದ್ಯುದಾವೇಶಯುಕ್ತ ಕಣಗಳಿಗೆ ಅಯಾನ್ ಎಂದು ಕರೆಯುತ್ತಾರೆ. ಅಯಾನ್ ವಿದ್ಯುದಾವೇಶವನ್ನು ಹೊಂದಿದ ಕಣವಾಗಿದ್ದು ಋಣ ಅಥವಾ ಧನ ಆವೇಶವನ್ನು ಹೊಂದಿರಬಹುದು. ಋಣ ಆವೇಶಯುಕ್ತ ಅಯಾನ್ ಅನ್ನು ಆನಯಾನ್ ಎಂದು, ಧನ ಆವೇಶಯುಕ್ತ ಅಯಾನ್ ಅನ್ನು ಕ್ಯಾಟಯಾನ್ ಎಂದು ಕರೆಯುತ್ತಾರೆ. ಆವೇಶಯುಕ್ತ ಪರಮಾಣು ಗುಂಪುಗಳನ್ನು ಬಹುಪರಮಾಣೀಯ ಅಯಾನ್ ಎಂದು ಕರೆಯುತ್ತಾರೆ. ಈಗ ರಾಸಾಯನಿಕ ಸೂತ್ರಗಳನ್ನು ಬರೆಯುವ ವಿಧಾನವನ್ನು ಕಲಿಯೋಣ. ಸಂಯುಕ್ತ 1ರ ಸಂಯೋಜನೆಯ ಸಾಂಕೇತಿಕ ರೂಪವೇ ರಾಸಾಯನಿಕ ಸೂತ್ರ. ಧಾತು 1ರ ಸಂಯೋಗ ಸಾಮರ್ಥ್ಯವನ್ನು ಅದರ ವೇಲೆನ್ಸಿ ಎನ್ನುವರು. ಇನ್ನೊಂದು ಧಾತುವಿನ ಪರಮಾಣುವಿನೊಂದಿಗೆ ಸಂಯೋಗ ಹೊಂದಿ ರಾಸಾಯನಿಕ ಸಂಯುಕ್ತವನ್ನು ಉಂಟು ಮಾಡುತ್ತದೆ ಎನ್ನುವುದನ್ನು ತಿಳಿಯಲು ವೇಲೆನ್ಸಿ ಬಳಸಬಹುದು. ರಾಸಾಯನಿಕ ಸೂತ್ರವನ್ನು ಬರೆಯುವಾಗ ಅನುಸರಿಸಬೇಕಾದ ನಿಯಮಗಳು ಈ ಕೆಳಗಿನಂತಿವೆ. ವೇಲೆನ್ಸಿಗಳು ಅಥವಾ ಅಯಾನಿನ ಆವೇಶಗಳ ಹೊಂದಾಣಿಕೆ ಇರಬೇಕು. ಸಂಯುಕ್ತವು ಲೋಹ ಮತ್ತು ಅಲೋಹಗಳನ್ನು ಹೊಂದಿದ್ದಾಗ ಲೋಹ ಅಥವಾ ಅದರ ಸಂಕೇತವನ್ನು ಮೊದಲು ಬರೆಯಬೇಕು. ಉದಾಹರಣೆಗೆ ಕ್ಯಾಲ್ಸಿಯಂ ಆಕ್ಸೈಡ್ CaO, ಸೋಡಿಯಂ ಕ್ಲೋರೈಡ್ NaCl, ತಾಮ್ರದ ಆಕ್ಸೈಡ್ CuO. ಅಲೋಹಗಳಿದ್ದಾಗ ಆಕ್ಸಿಜನ್, ಕ್ಲೋರಿನ್, ಸಲ್ಫರ್ಗಳು ಬಲಭಾಗದಲ್ಲಿ ಬರೆಯಬೇಕು. ಸಂಯುಕ್ತವು ಬಹುಪರಮಾಣೀಯ ಅಯಾನುಗಳಾಗಿದ್ದರೆ ಅಯಾನುಗಳನ್ನು ಕಂಸದೊಳಗೆ ಬರೆದು ಹೊರಗೆ ಅನುಪಾತವನ್ನು ಸೂಚಿಸಬೇಕು. ಇಲ್ಲಿ ಬಲಭಾಗದಲ್ಲಿ ನಿಮ್ಮ ವಿಜ್ಞಾನದ ಪುಸ್ತಕದಿಂದ ಇರುವ ಸೂತ್ರಗಳ ಉದಾಹರಣೆಗಳಿವೆ. ಹೆಚ್ಚಿನ ಉದಾಹರಣೆಗಾಗಿ ನಿಮ್ಮ ಪುಸ್ತಕವನ್ನು ಉಲ್ಲೇಖಿಸಿ. ಕೊನೆಯದಾಗಿ ಅಣುರಾಶಿ ಮತ್ತು ಮೋಲ್ ಪರಿಕಲ್ಪನೆಯ ಬಗ್ಗೆ
ಕಲಿಯೋಣ. ಅಣುರಾಶಿ. ಅಣುವಿನಲ್ಲಿರುವ ಎಲ್ಲಾ ಪರಮಾಣು ರಾಶಿಗಳ ಒಟ್ಟು ಮೊತ್ತವೇ ಅಣುರಾಶಿ. ಆದ್ದರಿಂದ ಪರಮಾಣು ರಾಶಿಯ ಮಾನ ಯು ಅಥವಾ ಎಎಂಯು ಅಂದರೆ ಅಟಾಮಿಕ್ ಮಾಸ್ ಯೂನಿಟ್ ದಲ್ಲಿ ಅಣುಗಳ ಸಾಪೇಕ್ಷ ರಾಶಿಯನ್ನು ವ್ಯಕ್ತಪಡಿಸುತ್ತೇವೆ. ಘಟಕ ಸೂತ್ರ ರಾಶಿ. ವಸ್ತುವೊಂದರ ಘಟಕ ಸೂತ್ರ ರಾಶಿ ಅದರಲ್ಲಿರುವ ಎಲ್ಲಾ ಪರಮಾಣುಗಳ ಪರಮಾಣು ರಾಶಿಗಳ ಮೊತ್ತಕ್ಕೆ ಸಮವಾಗಿದೆ. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ನ ಘಟಕ ಸೂತ್ರ NaCl. ಇದರ ಘಟಕ ಸೂತ್ರ ರಾಶಿಯನ್ನು ಈ ಕೆಳಗಿನಂತೆ ಲೆಕ್ಕಾಚಾರ ಮಾಡಲಾಗುತ್ತದೆ. 1 × 23 +1 × 35.5 = 58.5 ಯೂನಿಟ್. ಮೋಲ್ ಪರಿಕಲ್ಪನೆ. 1 mole ಯಾಜ್ಯ ದಿಕ್ ಸಮಾನ ಎಂದು ಇಲ್ಲಿದೆ. 1 mole ಕಾರ್ಬನ್ ಅಂತ ಹೇಳಿದ್ರೆ ಅದು 6.022 × 10⁻³೩ ಕಾರ್ಬನ್ ಪರಮಾಣುಗಳು ಅಥವಾ 12 gram ಕಾರ್ಬನ್ ಪರಮಾಣುಗಳಿಗೆ ಸಮವಾಗಿರುತ್ತದೆ. 1 mole ಹೈಡ್ರೋಜನ್ ಅಂತ ಹೇಳಿದ್ರೆ ಅದು 6.022 × 10⁻³ ಹೈಡ್ರೋಜನ್ ಪರಮಾಣುಗಳಿಗೆ ಸಮವಾಗಿರುತ್ತದೆ ಅಥವಾ 1 gram ಹೈಡ್ರೋಜನ್ ಪರಮಾಣುಗಳಿಗೆ ಸಮವಾಗಿರುತ್ತದೆ. 1 mole ಕಣಗಳು ಅಂತ ಹೇಳಿದ್ರೆ ಅದು 6.022 × 10⁻³ ಆ ವಸ್ತುವಿನ ಕಣಗಳು ಅಥವಾ ಕಣಗಳ ಸಾಪೇಕ್ಷ ರಾಶಿ ಗ್ರಾಮ್ಗಳಲ್ಲಿ ಇದಕ್ಕೆ ಸಮವಾಗಿರುತ್ತದೆ. 1 mole ಅಣುಗಳು ಅಂತ ಹೇಳಿದ್ರೆ ಅದು 6.022 × 10⁻³ ಅಣುಗಳು ಅಥವಾ ಅಣುರಾಶಿ ಗ್ರಾಮ್ಗಳಲ್ಲಿ ಇದಕ್ಕೆ ಸಮವಾಗಿರುತ್ತದೆ. ವಸ್ತುವಿನ ಪರಮಾಣುವು ಆ ರಾಶಿ ಅಥವಾ ಅಣುಗಳ ಸಂಖ್ಯೆಯನ್ನು ಅವಲಂಬಿಸಿದೆ. ಆದರೆ ರಾಸಾಯನಿಕ ಕ್ರಿಯೆಯ ಸಮೀಕರಣವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪರಮಾಣುಗಳು ಅಥವಾ ಅಣುಗಳ ಸಂಖ್ಯೆಯನ್ನು ನೇರವಾಗಿ ಸೂಚಿಸುತ್ತದೆ. ಆದ್ದರಿಂದ ಮೋಲ್ ಎಂಬ ಹೊಸ ಮಾನವನ್ನು ಪರಿಚಯಿಸಲಾಗಿದೆ. ಯಾವುದೇ ವಿಧದ ಪರಮಾಣುಗಳು, ಅಣುಗಳು, ಅಯಾನುಗಳು ಅಥವಾ ಕಣಗಳು, ಈ ವಸ್ತುವಿನ ಪ್ರಮಾಣ 1 mole ಎಂದರೆ ವಸ್ತುವಿನ ಗ್ರಾಮ್ ಪರಮಾಣು ರಾಶಿ ಅಥವಾ ಗ್ರಾಮ್ ಅಣುರಾಶಿಗೆ ಸಮವಾಗಿರುತ್ತದೆ. ಇಲ್ಲಿರುವ ಸಂಖ್ಯೆಯೇ ಅವಗಾಡ್ರೋ ಸಂಖ್ಯೆ. ಇದನ್ನು ನಾವು ಸರಿಸುಮಾರುವಾಗಿ 6.022 × 10⁻³ ಎಂದು ಕರೆಯುತ್ತೇವೆ. ಒಂದು ವಸ್ತುವಿನ 1 mole ನ ರಾಶಿಯು ಗ್ರಾಮ್ಗಳಲ್ಲಿ ಪರಮಾಣು ರಾಶಿ ಅಥವಾ ಅಣುರಾಶಿಗೆ ಸಮಾನವಾಗಿರುತ್ತದೆ. ಒಂದು ಧಾತುವಿನ 1 mole ಪರಮಾಣುಗಳ ರಾಶಿಯನ್ನು ಅಂದರೆ ಮೋಲಾರ್ ರಾಶಿ ಪಡೆಯಲು ನಾವು ಅದೇ ಸಾಂಖ್ಯಿಕ ಮೌಲ್ಯವನ್ನು ತೆಗೆದುಕೊಳ್ಳಬೇಕು. ಆದರೆ ಯು ಮಾನವನ್ನು ಜಿಗೆ ಬದಲಾಯಿಸಬೇಕು. ಪರಮಾಣುಗಳ ಮೋಲಾರ್ ರಾಶಿಯನ್ನು ಗ್ರಾಮ್ ಪರಮಾಣು ರಾಶಿ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಹೈಡ್ರೋಜನ್ನ ಪರಮಾಣು ರಾಶಿ 1 unit. ಆದ್ದರಿಂದ ಹೈಡ್ರೋಜನ್ನ ಗ್ರಾಮ್ ಪರಮಾಣು ರಾಶಿ 1 gram. 1 unit ಹೈಡ್ರೋಜನ್ನಲ್ಲಿ 1 hydrogen ಪರಮಾಣು ಇರುತ್ತದೆ. ಆದರೆ 1 gram ಹೈಡ್ರೋಜನ್ನಲ್ಲಿ 1 mole ಪರಮಾಣುಗಳು ಇರುತ್ತವೆ. ಅಂದರೆ 6.022 × 10⁻³ ಹೈಡ್ರೋಜನ್ ಪರಮಾಣುಗಳು ಇರುತ್ತವೆ. ರಸಾಯನ ಶಾಸ್ತ್ರಜ್ಞರಿಗೆ ರಾಸಾಯನಿಕ ಕ್ರಿಯೆಗಳನ್ನು ನಡೆಸುವಾಗ ಪರಮಾಣುಗಳು ಮತ್ತು ಅಣುಗಳ ಸಂಖ್ಯೆಯ ಅವಶ್ಯಕತೆ ಇರುತ್ತದೆ ಮತ್ತು ಗ್ರಾಮ್ ರಾಶಿಗಳನ್ನು ಸಂಖ್ಯೆಗೆ ಸಂಬಂಧಿಸಬೇಕಾಗುತ್ತದೆ. ಇದನ್ನು ಕೆಳಗಿನಂತೆ ಮಾಡಬಹುದು. 1 mole = 6.022 × 10⁻³ ಸಂಖ್ಯೆ = ರಾಶಿ ಗ್ರಾಮ್ಗಳಲ್ಲಿ. ಇಲ್ಲಿಗೆ ಪಾಠ ಮುಗಿಯಿತು. ಪಾಠದ ಸಾರಾಂಶ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ರಾಶಿಗಳ ಒಟ್ಟು ಮೊತ್ತದಲ್ಲಿ ಬದಲಾವಣೆ ಇರುವುದಿಲ್ಲ. ಇದನ್ನು ರಾಶಿ ಸಂರಕ್ಷಣಾ ನಿಯಮ ಎನ್ನುವರು. ಒಂದು ಶುದ್ಧ ರಾಸಾಯನಿಕ ಸಂಯುಕ್ತದಲ್ಲಿ ಧಾತುಗಳು ಯಾವಾಗಲೂ ರಾಶಿಯ ನಿರ್ದಿಷ್ಟ ಅನುಪಾತಗಳಲ್ಲಿ ಇರುತ್ತವೆ. ಇದನ್ನು ನಿರ್ದಿಷ್ಟ ಅನುಪಾತಗಳ ನಿಯಮ ಎನ್ನುತ್ತಾರೆ. ಪರಮಾಣುವು ಧಾತುವಿನ ಅತಿ ಚಿಕ್ಕ ಕಣವಾಗಿದ್ದು ಸಾಮಾನ್ಯವಾಗಿ ಸ್ವತಂತ್ರ ಅಸ್ತಿತ್ವ ಹೊಂದಿದ್ದರೂ ಧಾತುವಿನ ಎಲ್ಲಾ ರಾಸಾಯನಿಕ ಗುಣಗಳನ್ನು ಹೊಂದಿರುತ್ತವೆ. ಅಣುವು ಧಾತು ಅಥವಾ ಸಂಯುಕ್ತದ ಅತಿ ಚಿಕ್ಕ ಕಣವಾಗಿದ್ದು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರುತ್ತದೆ. ಇದು ವಸ್ತುವಿನ ಎಲ್ಲಾ ಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಸಂಯುಕ್ತದ ರಾಸಾಯನಿಕ ಸೂತ್ರವು ಅದರ ಘಟಕ ಧಾತುಗಳನ್ನು ಮತ್ತು ಸಂಯೋಗ ಹೊಂದಿದ ಪ್ರತಿ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಒಂದೇ ಅಯಾನಿನಂತೆ ವರ್ತಿಸುವ ಪರಮಾಣು ಗುಚ್ಚುಗಳಿಗೆ ಬಹುಪರಮಾಣೀಯ ಅಯಾನುಗಳು ಎನ್ನುತ್ತಾರೆ. ಇವು ನಿರ್ದಿಷ್ಟ ಆವೇಶಗಳನ್ನು ತಮ್ಮೊಂದಿಗೆ ಒಯ್ಯುತ್ತವೆ.
ಅಣು ಸಂಯುಕ್ತದ ರಾಸಾಯನಿಕ ಸೂತ್ರವನ್ನು ಪ್ರತಿ ಧಾತುವಿನ ವೇಲೆನ್ಸಿಯಿಂದ ನಿರ್ಧರಿಸಲಾಗುತ್ತದೆ. ಕರಾರುವಕ್ಕಾಗಿ 12 ಗ್ರಾಂ ಕಾರ್ಬನ್ 12 ಸಂಖ್ಯೆಯ ಕಣಗಳನ್ನು ಹೊಂದಿದ್ದ ವಸ್ತುವಿನ ಪರಮಾಣುವೇ ಮೋಲ್. ಒಂದು ಮೋಲ್ ವಸ್ತುವಿನ ರಾಶಿಯನ್ನು